ಆ ಮೂವಿ ಅವತ್ತು ಎಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರು ವಿಷನ್ ಆ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಅದು ಮಲ್ಟಿಪ್ಲೆಕ್ಸೆ. ಬಟ್ ನೆನ್ನೆ ಬುಕ್ ಮಾಡೋಕ್ಕೆ ನೋಡಿದಾಗ ಎಲ್ಲೂ ಟಿಕೆಟ್ ಸಿಗಲಿಲ್ಲ, ನೆಕ್ಸಸ್ಸಲ್ಲೂ ಮತ್ತು ಬೇರೆ ಎಲ್ಲೂ ಸಿಗಲಿಲ್ಲ ಟಿಕೆಟು. ದಟ್ಸ್ ಅ ರೀಸನ್ ವಿ ಆರ್ ಗೋಯಿಂಗ್ ಫ್ರಮ್ ಮೈಸೂರು ವಿಷನ್. ಗೊತ್ತದು ಇಟ್ಸ್ ನಾಟ್ ಅ ಬೆಸ್ಟ್ ಥಿಯೇಟರ್ ಇನ್ ಮೈಸೂರು, ಬಟ್ ಸ್ಟಿಲ್ ಇಟ್ಸ್ ಸ್ಟಿಲ್ ವಾಚಬಲ್. ಮೂವಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 20 ಮಿನಿಟ್ಸ್ ಇದೆ. ಹಾಗೆ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಟೀ ಕುಡ್ದು ಫುಲ್ ಯಾವಾದ್ಮೇಲೆ ಮೂವಿ ಒಳಗೆ ಕುತ್ಕೊಳೋಣ ಅಂತ. 7:30 ಅರ್ಲಿ ಮಾರ್ನಿಂಗ್ ಶೋಗೆ ಬಂದಿದ್ದೀವಿ. ಫಸ್ಟ್ ಡೇ ಫಸ್ಟ್ ಶೋ ಇದು, ಫ್ಯಾನ್ ಶೋ ಅಲ್ಲ, ಬಟ್ ಫಸ್ಟ್ ಡೇ ಫಸ್ಟ್ ಶೋ ಥರ ಲೆಕ್ಕ ಇವತ್ತು ಇದು. ಇವು ನೋಡ್ಬೋದು ಎಷ್ಟು ಜನ ಇವಾಗ ಇದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟು ಬೆಳಗ್ಗೆ ಜನ ಎದ್ದು ಬಂದಿದ್ದಾರೆ ಅಂತಂದರೆ ಅದು ಈ ಥರ ಡಾಕ್ಯುಮೆಂಟ್ರಿ ಮೂವಿ ಅಂತ ಹೇಳೋಕ್ಕಾಗಲ್ಲ ಇದು. ಬಟ್ ಸ್ಟಿಲ್ ಇಟ್ಸ್ ಡಾಕ್ಯುಮೆಂಟ್ರಿ ಮೂವಿ, ವೈಲ್ಡ್ ಕರ್ನಾಟಕ ಥರ ಕ್ಯಾಟಗರಿಗೆ ಬರೋ ಮೂವಿಗೆ ಇಷ್ಟು ಜನ ಬೆಳಗ್ಗೆ ಬಂದಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಾ ಇವಾರ ಎಲ್ಲೂ ಟ್ರಾವೆಲ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂತ ಅಂದರೆ ಅಪ್ಪು ಸರೇ ಇವತ್ತು ನಮಗೆ ಎಲ್ಲ ಜಾಗ ತೋರಿಸ್ತಾ ಇದ್ದಾರೆ. ದಟ್ಸ್ ಅ ರೀಸನ್ ವಿ ಆರ್ ಹಿಯರ್. ನಾನು ಅಂದ್ಕೊಂಡೆ ಇವತ್ತು ಯಾಕೆ ವೀಡಿಯೋ ಮಾಡಬಾರ್ದು ಅಂತ. ಇಟ್ ವಿಲ್ ಬಿ ಅ ಟ್ರಿಬ್ಯೂಟ್ ಟು ಅಪ್ಪು ಸರ್. ಸೊ ದಟ್ಸ್ ಅ ರೀಸನ್ ಇವತ್ತು ನಾವು ಮೂವಿ ನೋಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಆಲ್ಮೋಸ್ಟ್ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿದೆ. ಟಿಕೆಟ್ ನಮಗೆ ಸಿಗಲಿಲ್ಲ ಕೊನೆಗೆ. ವಿ ಹ್ಯಾವ್ ಬುಕ್ ಫ್ರಮ್ ಬುಕ್ ಮೈ ಶೋ. ಈ ಹಾಲ್ಗೆ ಎಂಟರ್ ಆಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಪುನೀತ್ ರಾಜ್. ಇವಾಗ ತಾನೆ ನಾ ಮೂವಿ ನೋಡ್ಕೊ ಬಂದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಮೇಲೆ ಇಡ ನಾ ಮೂವಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಫೀಲ್ ಮಾಡಬೇಕಾಯ್ತು ಮೂವಿ ಹೇಗಿದೆ ಅಂತ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು ಅನ್ಸತ್ತಾರೂ. ಆ್ಯಕ್ಚುಲಿ ಇದೆಲ್ಲ ಒಂಥರ ಪ್ಲ್ಯಾನ್ಡ್ ಅಂತ ಅನಿಸ್ತು ನನಗೆ. ಪುನೀತ್ ಸರ್ ಲೈಫು ಈ ಥರ ಎಂಡ್ ಆಗೋದು ತುಂಬ ರೇರ್ ಯಾರಿಗೆ ಆದ್ರೂ, ತುಂಬ ಲಕ್ಕಿಯೆಸ್ಟ್ ಪೀಪಲ್ಗೆ ಈ ಥರ ಆಗೋದು ನನಗೆ ಗೊತ್ತಿರೋ ಪ್ರಕಾರ. ಆದರೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಡಾಕ್ಯುಮೆಂಟ್ರಿ ಥರ ಸ್ವಲ್ಪವೂ ಇಲ್ಲ. ಇಂಟ್ರವಲ್ ಆದಮೇಲೆ ಮಾತ್ರ ಮೂವಿ ತುಂಬ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಪ್ಲೇಸ್ ಇದೆಯಾ ಅಂತ ನೀವು ತುಂಬ ಗ್ಯಾರಂಟಿ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ನೀವು ಮೂವಿ ಒಂದ್ಸತ ನೋಡಲೇಬೇಕು. ಇಟ್ಸ್ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ ಮೂವಿ. ಯಾರೂ ಪೈರೇಟೆಡ್ ವರ್ಷನ್ ನೋಡಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತುಂಬ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು.